ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಿಂದೂ ಸಿಖ್ ನಿರಾಶ್ರಿತರು ದಿಲ್ಲಿಯ ಮುಖ್ಯಮಂತ್ರಿಯಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಸಿವಿಲ್ ಲೈನ್ಸ್ ನಿವಾಸದ ಮುಂದೆ ಧರಣಿಯನ್ನು ಪ್ರಾರಂಭಿಸಿದ್ದಾರೆ. ಏನು ವಿಷಯ? ನಿಮಗೆ ಗೊತ್ತು, ಅಮಿತ್ ಶಾ ಅವರು ಗೃಹ ಸಚಿವಾಲಯದ ಮೂಲಕ CIA ಜಾರಿಗೊಳಿಸಿದ ಮೇಲೆ ಅತಿ ಹೆಚ್ಚು ಇದರಿಂದ ಕಂಪಿತಗೊಂಡಂಥವರು, ಕಲವಿಲಗೊಂಡಂಥವರು, ಕನಲಿ ಹೋದವರು ವಿಪಕ್ಷದವರು. ಏಕೆಂದರೆ ಈ ಮೂಲಕ ಯಾರು ಭಾರತ ದೇಶದಲ್ಲಿ ಬಂದು ನಿರಾಶ್ರಿತರಾಗಿ ಇಷ್ಟು ವರ್ಷ ತ್ರಿಶಂಕು ಸ್ವರ್ಗದಲ್ಲಿದ್ದರೋ ಅವರಿಗೊಂದು ಕಾಯಕಲ್ಪ ಮಾಡುವ ಕೆಲಸವನ್ನು, ಅವರ ದುರ್ಭರತೆಗೆ ಒಂದು ವಿಮೋಚನೆಯನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಇದರಿಂದ ಇನ್ನಿಲ್ಲದ ಹಾಗೆ ಶ್ಲಾಘನೆ ಬರುತ್ತೆ ಮತ್ತು ಇವರೆಲ್ಲ ಮತದಾರರಾಗಿ ಬಿಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವಂಥ ಆತಂಕದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಭಾರತದ ಸಂವಿಧಾನ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿರಬಹುದು, ಮಾತನಾಡುವ ಹಕ್ಕನ್ನು ಕೊಟ್ಟಿರಬಹುದು, ಆದರೆ ಅದೇ ಸಂವಿಧಾನ ಯಾವಾಗ ದೇಶ ವಿರೋಧಿ ಮಾತುಗಳನ್ನು ಆಡ್ತೀವೋ, ಯಾವಾಗ ದೇಶದ್ರೋಹಿ ವರ್ತನೆಯನ್ನು ತೋರಿಸ್ತೇವೋ, ಆವಾಗ ನಮ್ಮನ್ನು ಬಂಧಿಸುವಂಥ ಅಧಿಕಾರವನ್ನು ಕೂಡ ಅಧಿಕಾರಶಾಹಿಗೆ ಕೊಟ್ಟಿರುತ್ತೆ ಅನ್ನುವುದನ್ನು ಅರವಿಂದ್ ಕೇಜ್ರಿವಾಲ್ ಮರೆತಿರುವ ಹಾಗೆ ಕಾಣ್ತಾ ಇದೆ. ಹಾಗಾದರೆ ನಡೆದ ವಿದ್ಯಮಾನವೇನು? CIA ಜಾರಿಗೊಳ್ಳುತ್ತಾ ಇದ್ದಂತೆಯೇ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅದರ ಮೂಲಕ ಹೇಳ್ತಾರೆ, ಭಾರತ ದೇಶಕ್ಕೆ ವಿದೇಶಗಳಿಂದ 3 ಕೋಟಿ ಜನರನ್ನು, ಕೊಲೆಗಡುಕರನ್ನು, ಅತ್ಯಾಚಾರಿಗಳನ್ನು ಕರೆಸಿಕೊಳ್ಳಲಾಗ್ತಾ ಇದೆ, ಅವರಿಗೆ ನಾಗರಿಕತೆಯನ್ನು ಕೊಡಲಾಗ್ತಾ ಇದೆ, ಅವರೆಲ್ಲ ನಮ್ಮ ಮಕ್ಕಳ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ಳಲಿದ್ದಾರೆ, ನಮ್ಮ ಮಕ್ಕಳ ಅಧಿಕಾರಗಳನ್ನು ಕಸಿದುಕೊಳ್ಳಲಿದ್ದಾರೆ, ನಮ್ಮ ಮಕ್ಕಳಿಗೆ ದೊರೆಯಬೇಕಾಗಿದ್ದಂಥ ಸವಲತ್ತುಗಳನ್ನು ಕಿತ್ತುಕೊಳ್ಳಲಿದ್ದಾರೆ, ಆದ್ದರಿಂದ ಜನ ಜಾಗೃತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಒಬ್ಬ ಯಾರೋ ನಿರಕ್ಷರ ಕುಕ್ಷಿ ರಾಜಕಾರಣಿ ಈ ರೀತಿ ಮಾತನಾಡಿದರೆ ಒಪ್ಪಬಹುದು, ಈತನಿಗೆ CIA ಅರಿವಿಲ್ಲ ಅಂತ ಹೇಳಬಹುದು. ಅದು ಹಾಗೂ ಕೂಡ ಆತ ಹಾಗೆ ಹೇಳಬಾರ್ದು, ಏಕೆಂದರೆ ಒಬ್ಬ ಸಮಾಜ ಮುಖಿಯಾಗಿರುವಂಥ ವ್ಯಕ್ತಿ ಮತ್ತು ಒಬ್ಬ ರಾಜಕಾರಣಿ ಅನ್ನಿಸ್ಕೊಂಡಿರುವಂಥ ಒಂದು ವ್ಯಕ್ತಿ ಒಂದು ಕಾನೂನಿನ ತಿದ್ದುಪಡಿಯಾದಾಗ ಆಗಿರುವಂಥ ತಿದ್ದುಪಡಿಯೇನು ಮತ್ತು ಇದು ಕಾನೂನೇನು ಅನ್ನುವಂಥ ಅರ್ಥ ಮಾಡಿಕೊಂಡು ಆತ ಮಾತನಾಡಬೇಕು. ಏಕೆಂದರೆ ಆತನ ಮಾತಿನಿಂದ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ. ಆತನನ್ನೇ ನಂಬಿಕೊಂಡಂಥ, ವಿಶ್ವಾಸಾರ್ಹತೆ ಇಟ್ಟುಕೊಂಡಂಥ ಒಂದಷ್ಟು ಜನ ಇರ್ತಾರೆ, ಅವರನ್ನು ದಾರಿ ತಪ್ಪಿಸಿದ ಹಾಗಾಗುತ್ತದೆ. ಆದ್ದರಿಂದ ಆತ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡು ಮಾತನಾಡಬೇಕು, ಸಿದ್ಧತೆ ಮಾಡಿಕೊಂಡು ಮಾತನಾಡಬೇಕು. ಆದರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ IAS ಆಫೀಸರ್ ಆದಂಥ ವ್ಯಕ್ತಿ, ಈತ ಈ ದೇಶದಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡ್ತೀನಿ ಅಂತ ಬಂದಂಥ ವ್ಯಕ್ತಿ, ಆಮ್ ಆದ್ಮಿಗಳಿಗೆ ಕಾಯಕಲ್ಪ ಮಾಡ್ತೀನಿ ಅಂತ ಬಂದಂಥ ವ್ಯಕ್ತಿ, ಅವರ ಬದುಕನ್ನು ಇನ್ನಷ್ಟು ಹಸನುಗೊಳಿಸ್ತೀನಿ ಅಂತ ಬಂದಂಥ ವ್ಯಕ್ತಿ, ಈತ ದಾರಿ ತಪ್ಪಿಸುವ ಹೇಳಿಕೆಗಳನ್ನ ಕೊಟ್ಟರೆ ಮತ್ತು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾಗಳಿಂದ ಬಂದಂಥ ಅಲ್ಪಸಂಖ್ಯಾತ ಹಿಂದೂಗಳು, ಸಿಖ್ಖರ ವಿರುದ್ಧವಾಗಿ ಈ ರೀತಿ ಕೊಲೆಗಡುಕರು, ಅತ್ಯಾಚಾರಿಗಳು ಅಂತ ಹೇಳ್ತಾರೆ ಅಂದರೆ ಇವರ ಮೇಲೆ ದೇಶದ್ರೋಹಿ ಕೇಸ್ ಹಾಕದೆ ಬೇರೆ ಯಾವ ಕೇಸ್ ಹಾಕಬೇಕು ದಯವಿಟ್ಟು ನನಗೆ ಹೇಳಿ. ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ಅಂದರೆ, ಹೇಗಾದರೂ ಮಾಡಿ ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, 2024 ಚುನಾವಣೆಯಲ್ಲಿ ತನ್ನ ಬೇಳೆ ಬೇಯುವುದಿಲ್ಲ ಅನ್ನೋದು ಸ್ಪಷ್ಟವಾಗಿರುವುದರಿಂದ ಈ ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬಹಳ ದೊಡ್ಡದಾದಂಥ ಡೆಂಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. December 31, 2014 ಹಿಂದೆ ಬಂದಂಥವರಿಗೆ ಮಾತ್ರ ಕೊಡ್ತಾ ಇರುವಂಥದ್ದು, ಇದು ನ್ಯಾಚುರಲೈಸೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಈಗ ತಂದಂಥ ಕಾನೂನಲ್ಲ, ಮೊದಲು ಇದು ನಮ್ಮ ಜನರಿಗೆ ಗೊತ್ತಿರಬೇಕಾದಂಥ ವಿಚಾರ. ಇದ್ದಂಥ ಕಾನೂನಿಗೆ ತಿದ್ದುಪಡಿಯನ್ನು 2014 ತಂದಿದ್ದು. 2004 ಯಾವಾಗ UPA ಸರ್ಕಾರದ ಸಂದರ್ಭದಲ್ಲಿ ಸ್ವತಃ ಪ್ರಣಬ್ ಮುಖರ್ಜಿಯವರ ಅಧ್ಯಕ್ಷತೆಯಲ್ಲಿ ಪಾರ್ಲಿಯಮೆಂಟರಿ ಕಮಿಟಿಯನ್ನು ಮಾಡಲಾಗತ್ತೆ. ಆ ಕಮಿಟಿಯಲ್ಲಿ ಸ್ವತಃ ಲಾಲು ಯಾದವ್ ಇರ್ತಾರೆ ಮತ್ತು ನ್ಯಾಯ ವರಿಷ್ಠ ಅನಿಸಿಕೊಂಡಿರುವಂಥ ಕಪಿಲ್ ಸಿಬಲ್ ಇರ್ತಾರೆ. 5 ವರ್ಷದ ನ್ಯಾಚುರಲೈಸೇಷನ್ ಕೊಡ್ತಾರೆ, ಈಗ 11 ವರ್ಷಕ್ಕೆ ಅದನ್ನು ಹೆಚ್ಚಳ ಮಾಡಲಾಗಿದೆ. ನೋಡಿ, ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಹೇಳುವಂಥ ವ್ಯವಸ್ಥೆಯೇ ನಮ್ಮಲ್ಲಿಲ್ಲ. ಇದಕ್ಕಿದ್ದ ಹಾಗೆ CIA ತಂದುಬಿಟ್ಟಿದ್ದಾರೆ. CIA ಬಂದದ್ದು ಈಗಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಆಯಾ ದೇಶದ ನಾಗರಿಕರ ಸಂರಕ್ಷಣೆಗಾಗಿ ಬೇರೆ ದೇಶದಲ್ಲಿ ಅವರು ಉಳಿದ ಸಂದರ್ಭದಲ್ಲಿ, ಅಲ್ಲಿ ಅವರಿಗೆ ಧಾರ್ಮಿಕವಾಗಿ ಅವರ ಮೇಲೆ ಹಲ್ಲೆಯಾದಂಥ ಸಂದರ್ಭದಲ್ಲಿ, ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ
ತನ್ನ ದೇಶಕ್ಕೆ ತಾನು ವಾಪಸ್ ಬಂದಾಗ ಆತನಿಗೆ ಆಶ್ರಯವನ್ನು ಕೊಡುವುದು ಮತ್ತು ನಾಗರಿಕತೆಯನ್ನು ಕೊಡುವುದು ಆ ರಾಷ್ಟ್ರದ ಮತ್ತು ಅಲ್ಲಿರುವಂಥ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದು ಇಸ್ರೇಲ್ ಆಗಿರಬಹುದು, ಜರ್ಮನಿ ಆಗಿರಬಹುದು, ಅಮೇರಿಕಾ ಆಗಿರಬಹುದು, ಎಲ್ಲರಲ್ಲಿಯೂ ಸೇಯಲಾಗು ಆಗಿರುವಂಥದ್ದು. ಭಾರತ ದೇಶದ ಹೊಸತಲ್ಲ ಇದು. ಆದರೆ ಭಾರತ ದೇಶದಲ್ಲಿ ಯಾವಾಗ 2004ರಲ್ಲಿ ಇದ್ದ ಕಾನೂನನ್ನು 2014ರಲ್ಲಿ ಕೇವಲ ಅವಧಿಯನ್ನು ಮಾತ್ರ ಬದಲಿಸಿ ತಿದ್ದುಪಡಿ ತರಲಾಗಿದೆಯೋ ಅದನ್ನು ಇಟ್ಟುಕೊಂಡು ಇವತ್ತು ಈ ರೀತಿಯಾದಂಥ ದೊಡ್ಡದಾದಂಥ ಒಂದು ನರೇಂದ್ರ ಮೋದಿಯವರ ಮೇಲೆ ಮತ್ತು ಅಮಿತ್ ಶಾ ಅವರ ಮೇಲೆ ಹಲ್ಲೆ ಮಾಡುವಂಥ ಒಂದು ಅಸ್ತ್ರವನ್ನಾಗಿ ಬಳಸಲಾಗ್ತಾ ಇದೆ. ಯಾವಾಗ ಈ ರೀತಿ ಇವರು ಕೊಲೆಗಡಕರು ಅಂತಂದರು, ಅತ್ಯಾಚಾರಿಗಳು ಅಂದರು, ದಿಲ್ಲಿಯ ಸುತ್ತಮುತ್ತ ಇದ್ದಂಥ ಪಾಪ ನಿರಾಶ್ರಿತ ಹಿಂದೂಗಳು ಸಿಕ್ಕರು ಹೋಗಿ ಈತನ ಸಿವಿಲ್ ಲೈನ್ಸ್ ಮನೆ ಇದೆಯಲ್ಲ ಶೀಶ್ ಮಹಲ್, ಆ ಶೀಶ್ ಮಹಲ್ ಮುಂದೆ ಧರಣಿಯನ್ನು ಕೊಡ್ತಾರೆ, ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮನ್ನು ಯಾವ ಯಾವ ಉದ್ದೇಶದಿಂದ ನೀವು ಈ ರೀತಿ ಕರೆದ್ರಿ? ನಾವು ನಿಜಕ್ಕೂ ನರಳಿದಂಥವ್ರು, ನಿಜಕ್ಕೂ ದೌರ್ಜನ್ಯಕ್ಕೆ ಒಳಗಾದಂಥವ್ರು. ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ಮಾರಣಾಂತಿಕವಾದಂಥ ದೌರ್ಜನ್ಯ ಇದೆಯಲ್ಲ ಹಿಂದೂಗಳ ಮೇಲೆ, ಸಿಖ್ಖರ ಮೇಲೆ, ಅಲ್ಲಿರುವಂಥ ದಲಿತರ ಮೇಲೆ, ಅಲ್ಲಿ ಒಬ್ಬರೇ ಒಬ್ಬ ಹಿಂದೂಗಳನ್ನ ಉಳಿಲಿಕ್ಕೆ ನಾವು ಅಲ್ಲಿ ಬಿಡಬಾರ್ದು, ಕರ್ಕೊಂಬಂದ್ಬಿಡ್ಬೇಕು ನಮ್ಮಲ್ಲಿ. ಅಥವಾ ಆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು. ನಮ್ಮ ದೇಶದಿಂದ ಬಂದಿರುವಂಥ ಯಾವ ಲಿಯಾಕತ್ ಅಗ್ರಿಮೆಂಟ್ ಆಗಿದೆಯೋ ಅದರ ಪ್ರಕಾರ ಅವರಿಗೆಲ್ಲ ರಕ್ಷಣೆ ಕೊಡುವಂಥ ನಾವು ಅವ್ರ ಮೇಲೆ ದಬಾವಣೆಯನ್ನು ಮಾಡಬೇಕು. 1950ರಲ್ಲಿ ನೆಹರು ಮತ್ತು ಲಿಯಾಖತ್ ಖಾನ್ ಮಾಡಿಕೊಂಡಿರುವಂಥ ಒಪ್ಪಂದದ ಪ್ರಕಾರ ಭಾರತ ನಡ್ಕೊಂಡಿದ್ದರಿಂದ ಇವತ್ತು 20 ಕೋಟಿ ಜನ ಮುಸಲ್ಮಾನರು ಇಲ್ಲಿ ಸುರಕ್ಷಿತವಾಗಿದ್ದಾರೆ. ಆದರೆ 23% ಹಿಂದೂಗಳು ಪಾಕಿಸ್ತಾನದಲ್ಲಿದ್ದವರು, ಇದ್ದಕ್ಕಿದ್ದ ಹಾಗೆ 3%ಗಳಿದ್ದಾರೆ. ಆ 3%ನವರ ಸ್ಥಿತಿ ಹೇಗಿದೆ ಅಂದರೆ ಚಿಂತಾಜನಕವಾಗಿದೆ, ಶೋಚನೀಯವಾಗಿದೆ. ಇದರ ಅರಿವು ಅರವಿಂದ್ ಕೇಜ್ರಿವಾಲ್ ಅವ್ರಿಗಿಲ್ವಾ? ನಮ್ಮಂಥ ಒಬ್ಬ ಜನಸಾಮಾನ್ಯನಿಗೆ ಜಿಯೋ ಪಾಲಿಟಿಕ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಮಾಹಿತಿ ಇರುತ್ತೆ. ಅರವಿಂದ್ ಕೇಜ್ರಿವಾಲ್ ಬೆಳಗ್ಗೆ ಎದ್ರ ದಾಳಿ ಮಾಡುವಂಥ ವ್ಯಕ್ತಿಗೆ, ಸರ್ಕಾರದ ಮೇಲೆ ಆತನಿಗೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ವಾ? ಸಮಸ್ಯೆ ಇರುವುದು ಈಗ ಬಂದಿರುವುದು ಹಿಂದೂ ಸಿಖ್ ಬೌದ್ಧ ಜೈನ ಮತ್ತು ಕ್ರಿಶ್ಚಿಯನ್ ಆಗಿರುವುದರಿಂದ. ಇದೇ ಮುಸಲ್ಮಾನರಾಗಿದ್ದರೆ ಅರವಿಂದ್ ಕೇಜ್ರಿವಾಲ್ ಹಾಲು ಕುಡಿದು ಸಂತೋಷಪಟ್ಟು ಪಟಾಕಿ ಹಾರಿಸ್ತಾ ಇದ್ರು, ಮುಸಲ್ಮಾನರಿಗೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ. ಅಲ್ಲರಿ, ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಮತ್ತು ಬಾಂಗ್ಲಾದಲ್ಲಿ ಮುಸಲ್ಮಾನರಿಗೆ ಧಾರ್ಮಿಕವಾಗಿ ದೌರ್ಜನ್ಯ ಆಗಲಿಕ್ಕೆ ಸಾಧ್ಯವ? ಇಸ್ಲಾಂ ರಾಷ್ಟ್ರದಲ್ಲಿ ಇಸ್ಲಾಮರಿಗೆ ದೌರ್ಜನ್ಯ ಸಾಧ್ಯವ? ಒಂದು ವೇಳೆ ಹಾಗೆ ಆಗಿದ್ದೇ ಆದರೆ ಉಳಿದ 52 ದೇಶಗಳು ಇಸ್ಲಾಂ ರಾಷ್ಟ್ರಗಳೇನಿದ್ದಾವೆ, ಯಾವ ದೇಶಕ್ಕೆ ಬೇಕಾದರೂ ಅವರು ವಲಸೆ ಹೋಗಬಹುದು. ಧರ್ಮದ ಆಧಾರದಲ್ಲಿ ಆಗಿರುವಂಥ ರಾಷ್ಟ್ರಗಳಿವು. ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು ಅವರು. ಸೌದಿ ಅರೇಬಿಯಾಗೆ ಹೋಗ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗ್ಬೋದು, ಜಟ್ಟ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಿಂದೂಗಳು ಎಲ್ಲರಿ ಹೋಗೋಣ? ಇದ್ದಂಥದ್ದು ಒಂದು ರಾಷ್ಟ್ರ ಭಾರತ. ನೇಪಾಳ ಇತ್ತು, ನೇಪಾಳ ಕೂಡ ಇವತ್ತಿಲ್ಲ. ಅಂಥದ್ದರಲ್ಲಿ ಬರುವಂಥ ಜನರ ಬಗ್ಗೆ ಈ ರೀತಿ ಅಮಾನವೀಯವಾಗಿ ಹೇಳಿಕೆ ಕೊಡೋದಿದೆಯಲ್ಲ, ಇದರ ವಿರುದ್ಧ, ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದೇಶದ್ರೋಹದ ಮೊಕದ್ದಮೆಯನ್ನು ಹಾಕಬೇಕು. ವಿಶ್ವ ಹಿಂದೂ ಪರಿಷತ್ತು, ಉಳಿದ ಸಂಘಟನೆಗಳು ಹೇಳಿದವೆ ಆತ ಕ್ಷಮೆ ಕೇಳಿ ಅಂತ. ಇಂಥ ವ್ಯಕ್ತಿಗಳು ಕ್ಷಮೆ ಕೇಳಲಿಕ್ಕೆ ಬಿಡಬಾರ್ದು. ಇವ್ರ ಮೇಲೆ ಕೇಸ್ ಹಾಕಬೇಕು. ಯಾಕೆ ಇವ್ರ ಬಗ್ಗೆ ಮರ್ಸಿ ತೋರಿಸತ್ತೋ ಸರ್ಕಾರ, ನನಗಿನ್ನೂ ತನಕ ಅರ್ಥ ಆಗಿಲ್ಲ. ಮತ್ತೆ ಮಾತಾಡ್ತೀನಿ, ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.